ಸ್ನೇಹಿತರೆ ನಾವಿವತ್ತು ನೋಡ್ತಾ ಇದ್ವಿ ಎತ್ತಿನಗಾಣಗಳು ಎಷ್ಟೊಂದು ಜನಕ್ಕೆ ಇವತ್ತು ಯಾವ ಥರ ಎಣ್ಣೆಗಳನ್ನ ಬಳಸಬೇಕು ಅನ್ನೋ ಒಂದು ಕನ್ಫ್ಯೂಷನ್ಗಳಿರುತ್ತೆ ಸಾಮಾನ್ಯವಾಗಿ ಎತ್ತಿನಗಾಣಗಳಲ್ಲಿ ಎಣ್ಣೆಗಳನ್ನ ಬಳಸಿ ಅಂತ ಡಾಕ್ಟರ್ ಕಾದರ್ ಅವರು ಹಾಗೆ ತುಂಬ ಆರೋಗ್ಯದ ಬಗ್ಗೆ ಕಾಳಜಿ ಇರ್ತಕ್ಕಂಥವ್ರು ಅಡ್ವೈಸ್ ಮಾಡ್ತಾ ಇದ್ದಾರೆ ಈಗ ನಾವು ನೋಡ್ತಾ ಇದ್ದೀವಿ ಒಂದು ನಿಮಿಷಕ್ಕೆ ಎರಡು ರೌಂಡ್ ಅಷ್ಟೇ ಬರ್ತಾ ಇದೆ ಇದರಲ್ಲಿ ಈ ಥರ ರೌಂಡಲ್ಲಿ ಏನಾಗ್ತಾ ಇದೆ ಎರಡು ಉಡ್ ಮಧ್ಯೆ ಟೆನ್ಸ್ ಆಗ್ತಾ ಇರೋದ್ರಿಂದ ಎಣ್ಣೆ ಕಾಳುಗಳು ಯಾವುದೇ ಥರದಾದಂಥ ಹೀಟ್ ಜನ್ರೇಟ್ ಆಗೋದಿಲ್ಲ ಅಂದರೆ ಎಣ್ಣೆ ಬರೋಂಥದ್ದು ಆಂಬಿಯೆಂಟ್ ಟೆಂಪರೇಚರಲ್ಲೇ ಇರುತ್ತೆ ಸೊ ಹಾಗಾಗಿ ಎಣ್ಣೆ ಕಾಳಲ್ಲಿ ಇರ್ತಕ್ಕಂಥ ಎಲ್ಲ ಗುಣಸತ್ವಗಳು ಎಣ್ಣೆಗೆ ಕನ್ವರ್ಟ್ ಆಗ್ತಾ ಹೋಗುತ್ತೆ ಸೊ ಅದೇ ಮೇಯ್ನ್ ಅಡ್ವಾಂಟೇಜು ಎತ್ತಿನಗಾಣಗಳಲ್ಲಿ ಆಮೇಲೆ ಸ್ನೇಹಿತರೆ ಇನ್ನೊಂದು ಏನು ಮುಖ್ಯ ಉದ್ದೇಶ ಅಂದರೆ ಭಾರತದಲ್ಲಿ ಸ್ವತಂತ್ರ ಪೂರ್ವ ಭಾರತದಲ್ಲಿ ಸುಮಾರೊಂದು 100 ಥರ ದೇಸಿ ತಳಿಗಳಿದ್ದು ಇವತ್ತು 33 ತಳಿಗೆ ಬಂದು ನಿಂತಿದ್ದೀವಿ ಇದಕ್ಕೆ ಕಾರಣ ಇಷ್ಟೇ ನಮ್ಮ ಅಗ್ರಿಕಲ್ಚರ್ನಲ್ಲಿ ಮಾಡರ್ನೈಸೇಷನ್ ಮತ್ತು ಟೆಕ್ನಾಲಜಿ ಜಾಸ್ತಿ ಆದಮೇಲೆ ಟ್ರ್ಯಾಕ್ಟರ್ ಇಂಟ್ರೊಡ್ಯೂಸ್ ಆಯಿತು ಟ್ರ್ಯಾಕ್ಟರ್ ಇಂಟ್ರೊಡ್ಯೂಸ್ ಆದಮೇಲೆ ಉಳೋದಕ್ಕೆ ನಾವೇನು ಎತ್ತುಗಳನ್ನ ಬಳಸ್ತಾ ಇದ್ವಿ ಆ ಎತ್ತುಗಳ ಬದಲು ಟ್ರ್ಯಾಕ್ಟರ್ಗಳನ್ನ ಬಳಸ್ತಾ ಇರೋದ್ರಿಂದ ಆ ಎತ್ತುಗಳು ಒಂದು 2-3 ಸಾರ್ತಿ ಆ ಎತ್ತುಗಳ ಕೆಲಸ ಇರುತ್ತೆ ವರ್ಷದಲ್ಲಿ ಸೊ ವರ್ಷ ಪೂರ್ತಿ ಅದಕ್ಕೆ ಫೀಡ್ ಮಾಡಿ ಇಟ್ಕೋಬೇಕು ಆ ಥರ ಈಗ ಇವತ್ತು ರೈತನಿಗೆ ಯಾರು ಶಕ್ತರಾಗಿಲ್ಲ ಹಾಗಾಗಿ ಏನು ಮಾಡ್ತಾ ಇದ್ದಾರೆ ಎಲ್ಲ ಟ್ರ್ಯಾಕ್ಟರ್ಗಳನ್ನ ಬಳಸ್ಕೊತಾ ಇದ್ದಾರೆ ಮತ್ತು ಎತ್ತುಗಳಿಗೆ ಕೆಲಸ ಇಲ್ಲದಂಗೆ ಮಾಡ್ತಾ ಇದ್ದಾರೆ ಎತ್ತುಗಳನ್ನ ಕೆಲಸ ಇಲ್ಲದೇ ಇಟ್ಕೊಂಡು ವರ್ಷ ಪೂರ್ತಿ ಅವ್ರು ಫೀಡ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಹಳ್ಳಿಗಳಲ್ಲಿ ಹಾಗಾಗಿ ಅವ್ರು ಏನು ಮಾಡ್ತಾ ಇದ್ದಾರೆ ಎಷ್ಟೊಂದು ಕಡೆ ನಾವು ಗಮನಿಸ್ತಾ ಇರ್ಬೋದು ಕಟುಕರುಗಳಿಗೆ ಕಳಿಸ್ಬಿಡ್ತಾ ಇದ್ದಾರೆ ಎತ್ತುಗಳನ್ನ ಹೋರಿಗಳನ್ನ ಆಮೇಲೆ ನಮಗೆ ಗೊತ್ತಿರೋ ಹಾಗೆ ಗಂಡು ತಳಿ ಇಲ್ಲದೆ ಹೆಣ್ಣು ತಳಿ ನೆಕ್ಸ್ಟು ಮುಂದಿನ ಜನ್ರೇಷನ್ಗೆ ಹೋಗೋಕ್ಕಾಗೋದಿಲ್ಲ ಸೊ ಹಾಗಾಗಿ ಇವತ್ತು 33 ತಳಿಗೆ ಬಂದು ನಿಂತಿದ್ದೀವಿ ಇನ್ನೂ ನಾವು ಇವತ್ತಿಗೂ ಕೂಡ ಅದಕ್ಕೆ ಗಮನ ಹರಿಸ್ತೇನೆ ಹೀಗೆ ಬಿಟ್ಕೊಂಡೋಯ್ತು ಅಂದರೆ ಇನ್ನೊಂದು 10 ವರ್ಷ ಕಾಲದಲ್ಲಿ ಇವತ್ತೇನು 33 ತಳಿಗಳು ಇದೆ ಭಾರತದಲ್ಲಿ ಅದು 0 ಆಗಿ ಮತ್ತು ಇದನ್ನೆಲ್ಲ ಬರೀ ಚಿತ್ರಪಟಗಳಲ್ಲಿ ಅಥವಾ ಮ್ಯೂಸಿಯಂಗಳಲ್ಲಿ ನೋಡಬೇಕಾದಂಥ ಪರಿಸ್ಥಿತಿ ಬಂದರೂ ಬರುತ್ತೆ ನಾನು ಹೇಳೋದಿಷ್ಟೇ ಎತ್ತುಗಳಿಗೆ ಎಷ್ಟಾಗುತ್ತೆ ಅಷ್ಟು ಕೆಲಸಗಳಲ್ಲಿ ಎಂಗೇಜ್ ಮಾಡ್ಕೊಂಡ್ರೆ ಮಾತ್ರ ಅದನ್ನು ಬದುಕ್ಕೊಳ್ಳೋಕ್ಕಾಗುತ್ತೆ ಯಾವುದೇ ಗೋಶಾಲೆಗಳಲ್ಲಿ ಇಟ್ಕೊಂಡ್ರೂ ಅದನ್ನು ಪೂರ್ತಿ ಅದ್ರನ್ನ ಸಾಯ ತನಕನು ಅದಕ್ಕೆ ಫ್ರೀಯಾಗಿ ಮೇವನ್ನು ಕೊಟ್ಕೊಂಡು ಸಾಕಷ್ಟು ಇನ್ನೂ ನಾವು ಶಕ್ತರಾಗಿಲ್ಲ ಅವುಗಳನ್ನ ಕೆಲಸದಲ್ಲಿ ಎಂಗೇಜ್ ಮಾಡ್ಕೊಳ್ಳೋಣ ಉದಾಹರಣೆಗೆ ಎತ್ತಿನಗಾಣಗಳಿರ್ಬೋದು ಅಥವಾ ನಮ್ಮ ಎತ್ತಿನ ಗಾಡಿಗಳಿರ್ಬೋದು ಅಥವಾ ಏತ ನೀರಾವರಿ ಪದ್ಧತಿ ಇರ್ಬೋದು ಕಬ್ಬಿನ ಗಾಣಗಳು ಏನು ಬೆಲ್ಲ ತೆಗೆಯುವಂಥ ಗಾಣಗಳು ಅಲ್ಲಿಗೆ ಬಳಸ್ಕೋಬೋದು ಈ ಥರ ಇನ್ನೂ ಎಷ್ಟೋ ಒಂದು 10 ಅನೇಕ ಪದ್ಧತಿಗಳಿದ್ದಾವೆ ಅದನ್ನೆಲ್ಲ ಮತ್ತೆ ಮರುಬಳಕೆಗೆ ತರೋಣ ನಾವು ಎಣ್ಣೆಗಾಣ ಶುರು ಮಾಡಿದ್ವಿ ಆ ಥರ ನೀವುಗಳು ಬೇರೆ ಬೇರೆ ಒಂದು ಉಪಾಯಗಳನ್ನ ಮಾಡಿ ಇದನ್ನು ಎತ್ತುಗಳನ್ನ ಕೆಲಸದಲ್ಲಿ ಎಂಗೇಜ್ ಮಾಡ್ಕೋಬೇಕು ಅನ್ನೋಂಥ ಒಂದು ನನ್ನ ಒಂದು ಸಣ್ಣ ಕೋರಿಕೆ